ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದಕ್ಕೆ ಸಕ್ಕರೆ ಮತ್ತು ಕೋವಾ ತುಪ್ಪ ಇಲ್ಲದೆ ನಾವು ರುಚಿಯಾದಂಥ ಕೇವಲ ಒಂದು ಕಪ್ ಹಾಲಿನಿಂದ ರುಚಿಯಾದ ಸ್ವೀಟ್ನ ತಯಾರಿಸುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಸ್ವೀಟ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪಾತ್ರೆಗೆ ನಾನು ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು, ಅಂದರೆ ಒಂದು ದೊಡ್ಡ ಲೋಟದಲ್ಲಿ ಮುಕ್ಕಾಲು ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಈ ಥರ ಚೆನ್ನಾಗಿ ಕುದಿ ಬರಲಿ. ನಂತರ ಇದಕ್ಕೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕಬೇಕಾಗುತ್ತೆ. ಇಲ್ಲಿ ಸುಮಾರು ಒಂದು ಅರ್ಧ ಬೌಲ್ ಆಗುವಷ್ಟು, ನಾನು ಅರ್ಧ ಕಪ್ ಆಗುವಷ್ಟು ಇಲ್ಲಿ ಬೆಲ್ಲನ ತಗೊಳ್ತಾ ಇದ್ದೀನಿ. ಬೆಲ್ಲನ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು, ನಿಮಗೆ ಸ್ವೀಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಖಂಡಿತ ನೀವು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು ಇವಾಗ ನಾವು ಬೆಲ್ಲ ಹಾಕಬೇಕಾದ್ರೆ ಸ್ಟೌನ ಆಫ್ ಮಾಡಿರಬೇಕು. ಬಿಸಿ ಹಾಲಿಗೆ ಸ್ವಲ್ಪ ತಣ್ಣಗಾದ ನಂತರ, ಬಿಸಿ ಹಾಲು ಸ್ವಲ್ಪ ತಣ್ಣಗಾಗಲಿ ನಂತರ ನೀವು ಈ ಬೆಲ್ಲನ ಹಾಕ್ಕೊಳ್ಬೇಕು. ತಕ್ಷಣ ಬಿಸಿ ಇದ್ದಾಗಲೇ ಹಾಲಿಗೆ ಬೆಲ್ಲನ ಹಾಕಿದ್ರೆ ಹಾಲು ಒಡ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ಸೊ ಸ್ಟೌನ ಆಫ್ ಮಾಡಿ ನಂತರ ಬೆಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಮಿಕ್ಸ್ ಮಾಡಿದ ನಂತರ ಈಗ ಒಂದು ಸ್ಟ್ರೈನರಲ್ಲಿ ಹಾಕಿ ನಾನು ಇದನ್ನು ಸೋಸ್ಕೊಳ್ತೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಈಗ ಏನಕ್ಕೆ ಅಂದರೆ ಬೆಲ್ಲದಲ್ಲಿ ಕಸ ಏನಾದರೂ ಇದ್ದರೆ ಕೂಡ ಅದು ನಾವು ಈ ಥರ ಸೋಸ್ಕೊಂಡ್ಬಿಟ್ರೆ ಬೇರೆ ಬರುತ್ತೆ. ಸೊ ಹಾಗಾಗಿ ಈಗ ನೋಡಿ, ಸೋಸಿರೋವಂಥದ್ದನ್ನು ಒಂದು ಬೌಲಿಗೆ ಇರೋದನ್ನು ಈಗ ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಅದನ್ನು ಸೋಸಿರೋವಂಥದ್ದನ್ನು ಹಾಕಿ ನಾವು ಇನ್ನೂ ಸ್ಟೌವ್ ಮೇಲೆ ಇದನ್ನು ಇಟ್ಟಿಲ್ಲ. ಸೊ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು, ಯಾಕೆ ಅಂದರೆ ನಾವು ಸ್ವಲ್ಪ ಎಡ್ವರ್ಟ್ ಮಾಡಿದ್ರು ಕೂಡ ಈ ಸ್ವೀಟ್ ಚೆನ್ನಾಗಿ ಬರೋದಿಲ್ಲ. ಹಾಗೆ ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಎರಡು ಕಪ್ ಮಿಲ್ಕ್ ಪೌಡರ್ ಬೇಕಾಗುತ್ತೆ. ಫ್ರೆಂಡ್ಸ್, ಮಿಲ್ಕ್ ಪೌಡರ್ ಮಾಡೋದು ಹೇಗೆ ಗೊತ್ತಿಲ್ಲ ಅನ್ನೋದಾದರೆ ಖಂಡಿತ ನಾನು ಆಲ್ರೆಡಿ ಆ ವಿಡಿಯೋನ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನಲಲ್ಲಿದೆ, ಚೆಕ್ ಮಾಡಿ. ಫ್ರೆಂಡ್ಸ್, ಹಾಲಿನ ಪೌಡರ್ನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲಿ. ನಂತರ ಮತ್ತೊಂದು ಕಪ್ಪು ಹಾಲಿನ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎರಡು ಕಪ್ ಬೇಕಾಗುತ್ತೆ ಟೋಟಲ್ ಆಗಿ ನಮಗೆ. ಸೊ ಈ ಎರಡು ಕಪ್ಪು ಹಾಲಿನ ಪೌಡರ್ನ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿನ್ನು ಸ್ಟೌವ್ ಮೇಲೆ ಇಟ್ಟಿಲ್ಲ. ಸೊ ಫಸ್ಟೇ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನಂತರ ನಾವು ಇದನ್ನು ಸ್ಟೌವ್ ಮೇಲೆ ಇಡಬೇಕಾಗುತ್ತೆ. ನಾವು ಬಿಸಿ ಹಾಲು ಇದ್ದಾಗ ಹಾಲಿನ ಪೌಡರ್ ಹಾಕಿದ್ರೆ ಖಂಡಿತ ತುಂಬಾ ಗಂಟಾಗುತ್ತೆ, ಆ ಗಂಟು ಹೊಡೆಯೋದಕ್ಕಾಗೋದಿಲ್ಲ, ಹಾಗಾಗ್ಬಿಡುತ್ತೆ. ಸೊ ಹಾಗಾಗಿ ಫಸ್ಟೇ ಇದನ್ನು ನೀವು ರೆಡಿ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಹಾಕಿದ ನಂತರ ಈಗ ನಾನು ಇದನ್ನು ಸ್ಟೌವ್ ಮೇಲೆ ಇಟ್ಕೊಳ್ತೀನಿ. ಕರೆಕ್ಟಾಗಿ ಆಗಿದೆ. ನಂತರ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ಳೋಣ, ಒಂದು ಅರ್ಧ ಸ್ಪೂನ್ ಆಗುವಷ್ಟು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿ ಈಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿಡ್ಬೋದು, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದನ್ನು ನೀವು ಯಾವುದಾದ್ರೂ ಫಂಕ್ಷನಿಗೆ ಎಲ್ಲಾದರೂ ಹೋಗಬೇಕು ಅಂದಾಗಲೂ ಕೂಡ ಮಾಡಿ ಅವ್ರಿಗೆ ಕೊಡೋದಕ್ಕೆ ಕೂಡ ನೀವು ತಗೊಂಡೋಗ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ನೀವು ಮನೆಯಲ್ಲಿ ಮಾಡಿರೋಂತಹ ಒಂದು ಸ್ವೀಟ್ ಅಂತ ಅನಿಸೋದೇ ಇಲ್ಲ, ಆಚೆಯಿಂದ ತಂದಿರೋಷ್ಟೇ ಟೇಸ್ಟ್ ಕೊಡುತ್ತೆ. ಈಗ ನಾನು ಸ್ಟೌವ್ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಈ ಥರ ಬಬಲ್ಸ್ ಬರ್ತಾ ಇದೆ ಸೈಡಲ್ಲೆಲ್ಲ, ಬಟ್ ಇದನ್ನು ಕೈ ಬಿಡದ ಹಾಗೆ ನೀವು ಕೈ ಆಡಿಸ್ತಾನೇ ಇರಬೇಕು ಫ್ರೆಂಡ್ಸ್. ಹೀಗೆ ಇಲ್ಲಾಂದರೆ ತಳ ಹಿಡಿಯುತ್ತೆ, ಹಾಲಿನ ಪೌಡರ್ ಹಾಕಿರೋದ್ರಿಂದ ತಳ ಹಿಡ್ಕೊಳ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಿ. ನೋಡಿ, ಅದೇ ತಳ ಬಿಡ್ತಾ ಇರುತ್ತೆ ಹೀಗೆ ಮಿಕ್ಸ್ ಮಾಡ್ತಾ ಇದ್ದರೆ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಒಂದು 5 ನಿಮಿಷ ತಗೊಳ್ಳುತ್ತೆ. ನೋಡಿ, ಹೀಗೆ ಮಿಕ್ಸ್ ಮಾಡ್ತಾನೇ ಇರಿ. ಏನಂದರೆ ಹಾಲಿನ ಅಂಶ ಇದೆಯಲ್ಲ, ಸೊ ಫುಲ್ ಅದು ಡ್ರೈ ಆಗಬೇಕು. ಪೂರ್ತಿ ಡ್ರೈ ಆಗೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇನ್ನು ನೀರಿನಂಶ ಇದೆ ಅಲ್ಲಿ ಹಾಲು. ಸೊ ಇದಕ್ಕೆ ತುಪ್ಪ ಏನು ಬೇಕಾಗೋದಿಲ್ಲ. ತುಪ್ಪ ಏನಾದರೂ ನಿಮಗೆ ಬೇಕು ಅಂದರೆ ಖಂಡಿತ ನೀವು ಉಪಯೋಗಿಸ್ಕೋಬೋದು, ಬಟ್ ನಾನು ಇದಕ್ಕೆ ತುಪ್ಪ ಏನೂ ಹಾಕ್ತಾ ಇಲ್ಲ. ನೋಡಿ, ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಇಲ್ಲಾಂದರೆ ತಳ ಹಿಡಿದು ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ, ಆವಾಗ ಚೆನ್ನಾಗಿ ಕಾಣೋದು ಇಲ್ಲ, ಬರ್ಫಿ ಅದು ಬೇರೆ ಥರನೇ ಟೇಸ್ಟ್ ಇರುತ್ತೆ. ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರೋಣ. ಸ್ವಲ್ಪ ನಮಗೆ ಬರ್ಫಿಗೆ ಹೇಗೆ ಬೇಕೋ ಅಷ್ಟನ್ನ ನೋಡಿಕೊಂಡು ನಾವು ಇದನ್ನು ಗಟ್ಟಿ ಮಾಡ್ಕೊಳ್ಬೇಕು. ಹೀಗೆ ನೋಡಿ, ಇವಾಗ ಇನ್ನೂ ನೀಟಾಗಿ ಬಂದಿದೆ. ಇವಾಗ ಇದಕ್ಕೆ ನಾವು ಕೋವಾ ಕೂಡ ಉಪಯೋಗಿಸ್ತಿಲ್ಲ, ಸಕ್ಕರೆ ಬೇಡ, ತುಪ್ಪ ಬೇಡ. ಹಾಗೆ
ಒಂದು ಕಪ್ ಹಾಲಿನಿಂದ ನಾವು ರುಚಿಯಾಗಿರುವಂಥ ಒಂದು ಸ್ವೀಟನ್ನು ಮಿಲ್ಕ್ ಪೌಡರ್ ಉಪಯೋಗಿಸಿ ಮಾಡ್ತಾ ಇರೋವಂತಹ ಒಂದು ಸ್ವೀಟ್ ಇದು. ಸೊ ಈಗ ಇದಕ್ಕೆ ಒಂದು ಟ್ರೈ ಇಲ್ಲಿ ಟ್ರೈಗೆ ನಾನು ನೋಡಿ ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ. ಸೊ ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪನ ನೀವು ಹಾಕ್ಕೊಳ್ಳಿ. ನೋಡಿ ಹೀಗೆ ನಾನು ಆಯಿಲ್ನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಾಡಿರೋಂತಹ ನೋಡಿ ಸ್ವೀಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಬರ್ಫಿ ಟ್ರೈ ಇಲ್ಲ ಅಂದರೆ ಖಂಡಿತ ನೀವು ಮಾಮೂಲಿ ಊಟದ ತಟ್ಟೆ ಇರುತ್ತಲ್ಲ, ಸೊ ಅದರಲ್ಲಿ ಕೂಡ ಹೀಗೆ ನೀವು ಒಂದು ಬಟರ್ ಪೇಪರ್ ಹಾಕಿ ಮಾಡ್ಕೊಳ್ಬಹುದು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಆಮೇಲೆ ಕೂಡ ಕಟ್ ಮಾಡ್ಕೋಬೋದು. ಫಸ್ಟು ನಾನು ಇವಾಗ ಇದು ತುಂಬಾ ಸುಡ್ತಾ ಇರುತ್ತೆ, ಕೈಯಲ್ಲಿ ಮುಟ್ಟಕ್ಕಾಗಲ್ಲ. ಸೊ ಒಂದು ಸ್ಪೂನಿಂದ ನಾನು ಎಲ್ಲ ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಅದನ್ನು ಫಸ್ಟು ನೀಟಾಗಿ ಒಂದು ಸಮ ಮಾಡ್ಕೊಬಿಡೋಣ. ಇದು ಹೆಲ್ತಿಯಾಗಿರುವಂಥ ಸ್ವೀಟ್ ಹೇಳ್ಬೋದು ಫ್ರೆಂಡ್ಸ್, ಯಾಕೆಂದರೆ ನಾವು ಹಾಲು ಮತ್ತು ಇದಕ್ಕೆ ನಾವು ಉಪಯೋಗಿಸಿರೋದು ಸಕ್ಕರೆ ಅಲ್ಲ, ಬೆಲ್ಲ. ಸೊ ಹಾಗಾಗಿ ತುಂಬ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ತೀನಿ. ಮಕ್ಕಳಿಗೆ ನೀವು ಖಂಡಿತ ಎಷ್ಟು ತಿಂತಾರೋ ಅಷ್ಟು ಕೊಡ್ಬೋದು, ಯಾಕೆಂದರೆ ಇದರಲ್ಲಿ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ಗಳೂ ನಾವು ಬೇಡದಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯಾವುದನ್ನು ಹಾಕಿಲ್ಲ. ಅವು ಮಕ್ಕಳಿಗೆ ಹೆಲ್ತ್ ಅಪ್ಸೆಟ್ ಆಗುವಂಥದ್ದು ಯಾವುದೂ ಇಲ್ಲ ಇದರಲ್ಲಿ. ಸೊ ನೋಡಿ ನಂತರ ಈ ಥರ ನಾವು ಮೇಲ್ಗಡೆ ಕ್ಲೀನಾಗಿ ಅದು ಒಂದು ಸಮವಾಗಿ ಇದನ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಸುತ್ತಲೂ ಕೂಡ ನೀವು ಶೇಪನ್ನು ನೀಟಾಗಿ ಕೊಟ್ಕೊಳ್ಳಿ ಸೈಡಲ್ಲೆಲ್ಲ. ಅದು ಜಾಸ್ತಿ ಟೈಮ್ ತೊಗೊಳೋದಿಲ್ಲ, ಸೆಟ್ ಆಗೋದಕ್ಕೆ ಕೇವಲ ಒಂದು 5 ನಿಮಿಷ ಸಾಕು, ಬೇಗನೆ ಸೆಟ್ ಆಗಿಬಿಡುತ್ತೆ. ಸೊ ನೀವು ಬೇಗ ಫಸ್ಟೇ ಕಟ್ ಮಾಡಿ ಕೂಡ ಇಡ್ಬೋದು. ಬೇಕು ಅಂತಂದರೆ ಒಂದು 2 ನಿಮಿಷ ಬಿಟ್ಟು ಕಟ್ ಮಾಡಿ ಆಮೇಲೆ ಕೂಡ ಅದನ್ನು ರೆಸ್ಟಿಗೆ ಒಂದು 2-3 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಸೊ ಇವಾಗ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಅದು ಬೇಗನೆ ಗಟ್ಟಿಯಾಗುತ್ತೆ. ನೋಡಿ ಈಗ ಇದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಸ್ವಲ್ಪ ಗೋಡಂಬಿಗಳನ್ನು ನಾನು ಒಂದು ಡೆಕೋರೇಟ್ಗೆ ಅಂತ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಇದನ್ನೇ ಇಡಬೇಕು ಅಂತ ಏನಿಲ್ಲ, ಪಿಸ್ತಾ ಇದ್ದರೆ ಪಿಸ್ತಾ ಕೂಡ ಹಾಕ್ಬೋದು, ಅಥವಾ ದ್ರಾಕ್ಷಿ ಬಾದಾಮಿ ಯಾವುದನ್ನು ಬೇಕಿದ್ರೂ ನೀವು ಡೆಕೋರೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಹೆಲ್ತಿಯಾಗಿರುವಂತಹ ಶುಗರ್ ಫ್ರೀ ಒಂದು ಸ್ವೀಟ್ ಅಂತ ಹೇಳ್ಬೋದು ಇದನ್ನು. ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ, ಬೆಲ್ಲನ ಉಪಯೋಗಿಸಿ ನಾವು ಮಾಡುವಂಥ ಸ್ವೀಟ್ಸು. ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಪ್ಪದಲ್ಲೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಹೆಲ್ತಿಯಾಗಿರುವಂಥ ಸ್ವೀಟ್ ರೆಡಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ, ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಫ್ರೆಂಡ್ಸ್.